ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಲೋಕ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮ್ಮ ರಾಜ್ಯದಲ್ಲ ಒಂದು ರೈತರಿಗಾಗಿರ್ಬೋದು ಮತ್ತು ಸಾಮಾನ್ಯ ಜನರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಮುಖ್ಯವಾದ ಮಾಹಿತಿ ಬಂದಿದೆ ಫ್ರೆಂಡ್ಸ್ ನಿಮ್ಮ ಹತ್ತಿರ ಏನಾದರೂ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಎ ಪಿ ಎಲ್ ಕಾರ್ಡ್ ಇದ್ರೆ ಈ ಒಂದು ಹುಡುಗನ ಪೂರ್ತಿಯಾಗಿ ನೋಡಿ ಉಡನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಜ್ಯೋತಿಷದ ಪರಿಹಾರಕ್ಕಾಗಿ ಹುಡುಕ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಪಿ ಎಂ ಭಟ್ ಗುರುಜಿಯವರಿಗೆ ನೀವು ಕರೆ ಮಾಡ್ಬೋದು ಗುರುಜಿಯವರ ನಂಬರ್ ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ ಫ್ರೆಂಡ್ಸ್ ಯಾವುದೇ ಒಂದು ನಿಮ್ಮ ಸಮಸ್ಯೆಗಳಿಗೆ ಜ್ಯೋತಿಷದ ಪರಿಹಾರಕ್ಕಾಗಿ ಅಥವಾ ಜ್ಯೋತಿಷದ ಒಂದು ಸಲಹೆಗಾಗಿ ನೀವು ಗುರುಜಿ ಅವರಿಗೆ ಕಾಲ್ ಮಾಡಿ ಮಾತನಾಡಬಹುದು ಬನ್ನಿ ಫ್ರೆಂಡ್ಸ್ ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಎಲ್ಲ ಒಂದು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಆಗಿರಬಹುದು ಅಥವಾ ಅಂತ್ಯೋದಯ ಕಾರ್ಡ್ಗಳನ್ನ ಬಳಕೆ ಮಾಡ್ತಾ ಇರುವ ಎಲ್ಲ ಒಂದು ಬಡವರಿಗೆ ಉಚಿತವಾಗಿ ಪಡಿತರವನ್ನ ನೀಡಲು ಈಗಾಗಲೇ ಆದೇಶವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್ ಈ ಒಂದು ಕೊರೋನಾದ ಸಂದರ್ಭದಲ್ಲಿ ಎಲ್ಲ ಒಂದು ಬಡವರಿಗೆ ಯಾವುದೇ ಒಂದು ಹಣ ತೆಗೆದುಕೊಳ್ಳದೆ ಉಚಿತವಾಗಿ ಪಡಿತರವನ್ನ ನೀಡಲು ಯಡಿಯೂರಪ್ಪನವರು ಕೂಡ ಘೋಷಣೆ ಮಾಡಿದ್ದಾರೆ ಫ್ರೆಂಡ್ಸ್ ಗೆಳೆಯರು ನಿಮ್ಮ ಹತ್ತಿರ ಏನಾದರೂ ಎ ಅಥವಾ ಬಿ ಕಾರ್ಡ್ ಇದ್ರೆ ಯಾವ ಕಾರ್ಡ್ ಇದೆ ನೀವು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಬಹುದು ಇದೇ ಕುರಿತು ನಮ್ಮ ರಾಜ್ಯದಲ್ಲಿ ಒಂದು ಮಹತ್ವವಾದ ಒಂದು ಬದಲಾವಣೆಯನ್ನ ಮಾಡಿದ್ದಾರೆ ಫ್ರೆಂಡ್ಸ್ ಈ ಒಂದು ಬದಲಾವಣೆ ಎಲ್ಲ ಒಂದು ಜನರಿಗೆ ಅನ್ವಯವಾಗುತ್ತೆ ಅಂತ ಹೇಳಬಹುದು ಸರ್ಕಾರದ ವಿರುದ್ಧವಾಗಿ ಸುಳ್ಳು ಮಾಹಿತಿಗಳನ್ನ ನೀಡಿ ಹಲವಾರು ಅನರ್ಹ ಜನರು ಈ ಒಂದು ಬಿಪಿಎಲ್ ಕಾರ್ಡ್ ಗಳನ್ನ ಪಡೆದುಕೊಂಡಿದ್ದಾರೆ ಅಂತವರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಹೌದು ಗೆಳೆಯರೆ ಇದು ಅಂತವರಿಗೆ ಒಂದು ಕೊನೆಯ ಎಚ್ಚರಿಕೆ ಅಂತಾನೆ ಹೇಳಬಹುದು ಸರ್ಕಾರ ನಿಗದಿಪಡಿಸಿರುವ ಒಂದು ಮಾನದಂಡಗಳಿಗೆ ವಿರುದ್ಧವಾಗಿ ಎಪಿಎಲ್ ಪಿ ಆಗಿರಬಹುದು ಅಥವಾ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಕಾರ್ಡ್ಗಳನ್ನು ಬಳಸ್ತಾ ಇದ್ರೆ ಅಂತವರು ಇದೇ ಜೂನ್ ಮೂವತ್ತರ ಒಳಗೆ ಅವುಗಳನ್ನ ಹಿಂದಿರುಗಿಸಬೇಕು ಹೌದು ಗೆಳೆಯರೆ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಕಾರ್ಡ್ಗಳನ್ನ ಸುಳ್ಳು ಮಾಹಿತಿಗಳನ್ನ ನೀಡಿ ಏನಾದರೂ ಬಳಸ್ತಾ ಇದ್ರೆ ಅಂತವರು ನೀಡಿ ಎ ಪಿ ಎಲ್ ಪಡೆದು ಪಡೆದುಕೊಳ್ಳಬೇಕೆಂದು ಇವಾಗ ಜೂನ್ ಮೂವತ್ತರವರೆಗೆ ಒಂದು ಗಡುವು ವಿಸ್ತರಣೆ ಮಾಡಿದ್ದಾರೆ ಗೆಳೆಯರೆ ಇದೊಂದು ಕೊನೆಯ ಎಚ್ಚರಿಕೆ ಅಂತ ಹೇಳಬಹುದು ಇನ್ನು ನಮ್ಮ ಸರ್ಕಾರದಿಂದ ಯಾರು ಇದಕ್ಕೆ ಅನರ್ಹರು ಎಂದು ಕೂಡ ಒಂದು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್ ಸರ್ಕಾರದಿಂದ ಯಾರಾದರೂ ಮನೆಯಲ್ಲಿ ಒಂದು ಅನುದಾನವನ್ನು ಪಡೆದು ಅಂದ್ರೆ ಸರ್ಕಾರಿ ನೌಕರಿಯನ್ನ ಮಾಡ್ತಾ ಇದ್ದು ಅಂಥವರೇನಾದರೂ ಬಿ ಪಿ ಎಲ್ ಕಾರ್ಡ್ ಅಂಥವರು ಯಾವುದೇ ಕಾರಣಕ್ಕೂ ಬಿ ಪಿ ಎಲ್ ಆಗಿರ್ಬೋದು ಅಥವಾ ಬಳಸೋ ಹಾಗಿಲ್ಲ ಇನ್ನು ಇದೇ ರೀತಿ ರೈತರಾಗಿದ್ರೆ ಮೂರು ಹೆಕ್ಟರ್ಗಿಂತಲೂ ಹೆಚ್ಚಿನ ಒಂದು ಒಣ ಭೂಮಿ ಅಥವಾ ನೀರಾವರಿ ಭೂಮಿಯನ್ನು ಹೊಂದಿದ್ರೆ ಅಂತವರು ಕೂಡ ಈಗ ಶ್ರೀಮಂತ ರೈತರೆಂದು ನಮ್ಮ ರಾಜ್ಯ ಸರ್ಕಾರ ಹೇಳುತ್ತೆ ಫ್ರೆಂಡ್ಸ್ ಅಂತವರು ತಮ್ಮ ಬಿ ಪಿ ಎಲ್ ಕಾರ್ಡನ್ನು ಹಿಂದಿರುಗಿಸಿ ಎ ಪಿ ಎಲ್ ಕಾರ್ಡನ್ನು ಪಡೆದುಕೊಳ್ಳಬೇಕು ಹೌದು ಗೆಳೆಯರೆ ಇದೇ ರೀತಿ ಯಾವುದೇ ಒಂದು ಪ್ರಾಯೋಜಿತ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ಸರ್ಕಾರದಿಂದ ಹಣವನ್ನು ಪಡೆದುಕೊಳ್ತಾ ಇದ್ರೆ ಮತ್ತು ತೆರಿಗೆಯನ್ನು ತುಂಬ್ತಾ ಇದ್ದರೂ ಕೂಡ ಅಂತವರು ಬಿ ಪಿ ಎಲ್ ಕಾರ್ಡ್ ಬಳಸುವಂತಿಲ್ಲ ಮತ್ತು ಈ ಒಂದು ಕಾರ್ಡ್ ಜೂನ್ ಮೂವತ್ತರ ಒಳಗೆ ಹಿಂದಿರುಗಿಸಿ ಎ ಪಿ ಎಲ್ ಕಾರ್ಡ್ನ ಪಡೆದುಕೊಳ್ಳಬೇಕು ಗೆಳೆಯರಿದು ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಮಾಹಿತಿಯಾಗಿದೆ ನಿಮ್ಮ ಹತ್ತಿರ ಯಾವ ಒಂದು ಕಾರ್ಡ್ ಇದೆ ತಪ್ಪದೇನು ನಮಗೆ ಕಮೆಂಟ್ ಮಾಡಿ ಇಂಥದ್ದೇ ಇಂಟ್ರೆಸ್ಟಿಂಗ್ ಹೊಸ ಹೊಸ ವಿಡಿಯೋಗಳನ್ನ ಮೊದಲು ನೋಡಲು ಕನ್ನಡ ಲೋಕ ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲ ಕ್ಲಿಕ್ ಮಾಡ್ತಾ ಆಲ್ ಎನೋ ಬಟನ್ ಒತ್ತಿ ಇನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ವಿಡಿಯೋ ಕ್ಲಿಕ್ ಮಾಡಿದ್ರೆ ಮನೆಯಲ್ಲಿ ಕುಳಿತು ಬಿಸಿನೆಸ್ ಕೂಡ ಮಾಡಬಹುದು ಫ್ರೆಂಡ್ಸ್ ಹೆಚ್ಚಿನ ಮಾಹಿತಿಗಾಗಿ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಹುಡುಗನ ಕ್ಲಿಕ್ ಮಾಡಿ ಹುಡುನ ದಯವಿಟ್ಟು ಪೂರ್ತಿಯಾಗಿ ನೋಡಿ